ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಉತ್ತಮವಾದಂಥ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಜಾಬ್ಗೆ ನೀವು ಯಾವುದೇ ರೀತಿಯಂಥ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ಇಲ್ಲ, ಒಂದು ರೂಪಾಯಿ ಕೂಡ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ಇಲ್ಲ. ಈಸಿಯಾಗಿ ನೀವು ಅರ್ನ್ ಮಾಡ್ಬೋದು, ನಿಮಗೆ ಇಷ್ಟ ಬಂದಾಗ ವರ್ಕ್ನ ಮಾಡ್ಬೋದು, ಬೇಡ ಅಂದಾಗ ಬಿಡ್ಬೋದು. ಈಸಿಯಾಗಿ ನೀವು ಹೇಗೆ ಬೇಕಾದರೂ ವರ್ಕ್ನ ಮಾಡ್ಬೋದು. ನಿಮಗೆ ಯಾವುದೇ ರೀತಿಯಂಥ ಟಾರ್ಗೆಟ್ಸ್ ಸಹ ಇರಲ್ಲ. ಒಂದು ರೂಪಾಯಿನೂ ನೀವು ಫೀಸ್ನ ಕಟ್ಟಬೇಕು ಅಂತ ಇಲ್ಲ, ಎಂಟ್ರಿ ಫೀಸ್ನ ಕಟ್ಟಬೇಕು ಅಂತ ಇಲ್ಲ, ಯಾವುದೇ ರೀತಿಯಂಥ ಫೀಸ್ನ ಕಟ್ಟಬೇಕು ಅಂತ ಇಲ್ಲ. ಈಸಿಯಾಗಿ ನೀವು ಸಿಂಪಲಾಗಿ ಒಂದು ಆನ್ಲೈನಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇದರಿಂದ ನೀವು ತಿಂಗಳಿಗೆ ಆರಾಮವಾಗಿ ಅರ್ನ ಮಾಡ್ಬೋದಾಗಿದೆ. ನಿಮಗೆ ಈಸಿಯಾಗಿ ನೀವು ತಿಂಗಳಿಗೆ 50-60 ಸಾವಿರ ರೂಪಾಯಿಗಿಂತ ಜಾಸ್ತಿನೇ ಕೂಡ ಗಳಿಸ್ಬೋದು. ನೀವು ಇಂತಿಷ್ಟೇ ಮಾಡಬೇಕು ಅನ್ನೋಂಥ ಟಾರ್ಗೆಟ್ ಸಹ ಇಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮನೆಯಲ್ಲೇ ಕೂತ್ಕೊಂಡು ಯಾವುದಾದ್ರು ಒಂದು ಬಿಸ್ನೆಸ್ನ ಮಾಡಬೇಕು ಅಥವಾ ಪಾರ್ಟ್ ಟೈಮ್ ಆಗಿ ವರ್ಕ್ನ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ತುಂಬ ಜನ ಇರ್ತಾರೆ, ತುಂಬ ಜನ ಮನೆಯಲ್ಲೇ ಇರ್ತಾರೆ ಅಥವಾ ತುಂಬ ಜನ ಕೆಲಸಕ್ಕೆ ಹೋಗ್ತಾರೆ, ಆದರೆ ಅವರಿಗೆ ಬರುವಂಥ ಇನ್ಕಮ್ ಸಾಕಾಗೋದಿಲ್ಲ. ಅಂಥವ್ರಿಗೂ ಕೂಡ ಈ ವಿಡಿಯೋ ನಿಮಗೆ ಖಂಡಿತವಾಗೂ ಹೆಲ್ಪ್ಫುಲ್ ಆಗೇ ಆಗುತ್ತೆ. ನಿಮಗೆ ಇದರಲ್ಲಿ ಯಾವುದೇ ರೀತಿಯಂಥ ಟಾರ್ಚರ್ ಇರೋದಿಲ್ಲ, ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತ ಇಲ್ಲ, ಈಸಿಯಾಗಿ ಮಾಡ್ಬೋದು. ಹಾಗೆಯೇ ಸಿಂಪಲಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದಂಥ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಈ ಜಾಬ್ ಅಥವಾ ಈ ಬಿಸ್ನೆಸ್ ಯಾವುದು ಅಂದರೆ, ICICI ಬ್ಯಾಂಕ್ನವರೊಂದು ಅಡ್ವೈಸರ್ ಅನ್ನುವಂಥ ಕಾನ್ಸೆಪ್ಟ್ನ ತಂದಿದ್ದಾರೆ. ನೀವು ಅಡ್ವೈಸರ್ ಆಗಬೇಕು ಅಂದರೆ ಒಂದು ಎಕ್ಸಾಮ್ನ ಬರೆಯಬೇಕಾಗುತ್ತೆ, ಒಂದು ಲೈಸೆನ್ಸ್ನ ಪಡ್ಕೊಳ್ಬೇಕಾಗುತ್ತೆ. ಲೈಸೆನ್ಸ್ನ ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡಿದ್ರೆ, ನೀವು ಒಂದು ಸಿಂಪಲ್ ಆದಂಥ ಎಕ್ಸಾಮ್ನ ಬರೀಬೇಕಾಗುತ್ತೆ. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಜಾಸ್ತಿ ಇರಲ್ಲ, 10th ನೀವು ಪಾಸ್ ಆಗಿದ್ರೆ ಸಾಕು, ಈಸಿಯಾಗಿ ನೀವು ಈ ಜಾಬ್ನ ಪಡ್ಕೊಳ್ಬೋದು. ನಿಮಗೆ ಆನ್ಲೈನ್ನಲ್ಲಿ ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ನ ಅಟೆಂಡ್ನ ಮಾಡಬೇಕಾಗುತ್ತೆ. ಈ ಎಕ್ಸಾಮ್ನಲ್ಲಿ ಪಾಸ್ ಆದರೆ ನಿಮಗೆ ಒಂದು ಲೈಸೆನ್ಸ್ ಕೋಡ್ ಬರುತ್ತೆ, ಆ ಲೈಸೆನ್ಸ್ ನಿಮಗೆ ಲೈಫ್ ಲಾಂಗ್ ಇರುತ್ತೆ. ಆ ಒಂದು ಲೈಸೆನ್ಸ್ನ ಇಟ್ಕೊಂಡು ಎಲ್ಲಿ ಬೇಕಾದರೂ ನಿಮ್ಮ ಬಿಸ್ನೆಸ್ನ ಮಾಡ್ಬೋದು, ಅಂದರೆ ಹೊರದೇಶದಲ್ಲೂ ಸಹ ಮಾಡ್ಬೋದು, ನಿಮ್ಮ ರಾಜ್ಯ, ನಮ್ಮ ಎಲ್ಲ ಇಡೀ ಇಂಡಿಯಾದಲ್ಲೂ ಕೂಡ ನೀವು ಈ ಬಿಸ್ನೆಸ್ನ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಇದನ್ನು ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋದಾದರೆ, ಲೈಫ್ ಇನ್ಸೂರೆನ್ಸ್ನ ಮಾಡಬೇಕಾಗುತ್ತೆ. ಇದು ನೀವು ಲೈಫ್ ಇನ್ಸೂರೆನ್ಸ್ನ ಮಾಡಿಸೋದಕ್ಕೆ ನಿಮಗೆ ಯಾವುದೇ ರೀತಿಯಂಥ ಚಾರ್ಜಸ್ ಇರೋದಿಲ್ಲ, 0 ಬಂಡವಾಳ ಆಗಿರುತ್ತೆ. ಬಂಡವಾಳ ನೀವು ಹಾಕೋದೇ ಬೇಡ, ನಿಮಗೆ 40% ಕಂಪ್ನಿ ಕಮಿಷನ್ನ ಕೊಡುತ್ತೆ. ಫ್ರೆಂಡ್ಸ್, ನೀವು ಏನು ಮಾಡಬೇಕಂದ್ರೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ರೀತಿಯಾಗಿ ನೀವು ಎಕ್ಸ್ಪ್ಲೈನ್ನ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೈನ್ ಮಾಡಿ ನೀವು ಕಂಪ್ನಿಗೆ ಬಿಸ್ನೆಸ್ನ ತಂದುಕೊಟ್ರೆ ನಿಮಗೆ 40% ಕಮಿಷನ್ನ ಕೊಡುತ್ತೆ ಕಂಪನಿ. ಫ್ರೆಂಡ್ಸ್, ನೀವೇನಾದರೂ 1 ಲಕ್ಷದ ಪಾಲಿಸಿನ ಮಾಡಿಸಿದ್ರೆ ನಿಮಗೆ 40,000 ರೂಪಾಯಿ ನಿಮಗೆ ಪ್ರಾಫಿಟ್ ಸಿಗುತ್ತೆ, ಈಸಿಯಾಗಿ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಈ ಎಕ್ಸಾಮ್ಗೆ ಕೇವಲ 700 ರೂಪಾಯಿ ಇರುತ್ತೆ, 700 ರೂಪಾಯಿ ನೀವು ಡೈರೆಕ್ಟಾಗಿ ಆನ್ಲೈನಲ್ಲೇ ಕಟ್ಟಬೇಕಾಗುತ್ತೆ. ಈಸಿಯಾಗಿ ನೀವು ಆನ್ಲೈನಲ್ಲೇ ಕಟ್ಬೋದು. ಯಾರಿಗೂ ಕೂಡ ನೀವು ಅಮೌಂಟ್ನ ಹಾಕಬೇಕು ಅಂತ ಇಲ್ಲ, ಫೋನ್ಪೇ ಮಾಡಬೇಕು ಅಂತ ಇಲ್ಲ, ಯಾವುದೊಂದು ಅಕೌಂಟ್ಗೆ ಹಾಕಬೇಕು ಅಂತ ಇಲ್ಲ. ಈಸಿಯಾಗಿ ನೀವು ಡೈರೆಕ್ಟಾಗಿ ಕಂಪ್ನಿಗೇ ಕಟ್ಕೊಂಡು ನೀವು ಈಸಿಯಾಗಿ ಈ ಎಕ್ಸಾಮ್ನ ಅಟೆಂಡ್ನ ಮಾಡಿ ಡೈರೆಕ್ಟ್ ಕಂಪ್ನಿ ಅಕೌಂಟ್ಗೇ ಹಾಕ್ಕೊಂಡು ಈಸಿಯಾಗಿ ನೀವು ಈ ಎಕ್ಸಾಮ್ನ ಅಟೆಂಡ್ನ ಮಾಡ್ಬೋದಾಗಿದೆ. ನೀವು ಬೇರೆ ಯಾರಿಗಾದರೂ ಹಾಕೋದಾದ್ರೆ ಇದು ಫ್ರಾಡ್ ಅಂತ ಅನಿಸ್ಬೋದು, ಆದರೆ ನೀವು ಬೇರೆ ಯಾರಿಗೂ ಕೂಡ ಅಮೌಂಟ್ನ ಹಾಕಬೇಕು ಅಂತ ಇಲ್ಲ. ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ನೀವು ICICI ಅಲ್ಲಿ ಎಕ್ಸಾಮ್ನ ಖಾತೆಗೆ ನೀವು ಅಮೌಂಟ್ನ ಹಾಕ್ಬೋದು. ಹಾಗೆ ಫ್ರೆಂಡ್ಸ್, ಇದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ನೋಡಿದ್ರೆ, ನೀವು ವರ್ಷಕ್ಕೆ 25 ಲಕ್ಷದ ಪಾಲಿಸಿನ ಮಾಡಿಸಿದ್ರೆ, 25 ಲಕ್ಷ ರೂಪಾಯಿ ಆಗೋಷ್ಟು ಅಮೌಂಟ್ನ ಪಾಲಿಸಿನ ಮಾಡಿಸಿದ್ರೆ ನಿಮಗೆ ಕರೆಂಟ್ ಬಿಲ್, ವಾಟರ್ ಬಿಲ್, ಟ್ರಾವೆಲಿಂಗ್ ಎಲ್ಲದನ್ನು ಕೂಡ ಕಂಪ್ನಿನೇ ಕೊಡುತ್ತೆ. ಟ್ರಾವೆಲಿಂಗ್ ಚಾರ್ಜಸ್, ನೀವು ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು, ಅಷ್ಟು ಚಾರ್ಜಸ್ನ ಕಂಪ್ನಿನೇ ಪೇ ಮಾಡ್ಕೊಳುತ್ತೆ. ನೀವು ಇಡೀ ದೇಶಾದ್ಯಂತ, ವಿದೇಶ ಎಲ್ಲ ಕಡೆ ಪಯಣ ಮಾಡ್ಬೋದು, ಕಂಪ್ನಿ ನಿಮಗೆ ಎಲ್ಲವನ್ನ ಪೇ ಮಾಡ್ಕೊಳುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಟ್ರಾವೆಲಿಂಗ್ ಚಾರ್ಜಸ್ ಸಹ ಎಲ್ಲವನ್ನು ಕೂಡ ಕಂಪ್ನಿನೇ ನಿಮಗೆ ಪೇನ ಮಾಡುತ್ತೆ. ಹಾಗೆ ನಿಮ್ಮ ಕರೆಂಟ್ ಬಿಲ್ ಎಲ್ಲವನ್ನು ಕೂಡ ಕಂಪ್ನಿನೇ ಪೇ ಮಾಡುತ್ತೆ. ನೀವು ಒಟ್ಟಾರೆ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ನ ತರಬೇಕಾಗುತ್ತೆ, ಅದರಿಂದ ನೀವು ಒಳ್ಳೆ ಇನ್ಕಮ್ನ ಗಳಿಸ್ಬೋದು. ಈಸಿಯಾಗಿ ನೀವು ಒಂದಿಷ್ಟು ಕಾಂಟ್ಯಾಕ್ಟ್ನ ಮಾಡಿಕೊಂಡು ನೀವು ಈಸಿಯಾಗಿ ಪಾಲಿಸಿನ ಮಾಡಿಕೊಂಡು ಈಸಿಯಾಗಿ ನೀವು ಕೂಡ ಹಣನ ಈಸಿಯಾಗಿ ಗಳಿಸ್ಬೋದು. ಅದು ಕೂಡ ಕೇವಲ 700 ರೂಪಾಯಿ ಎಕ್ಸಾಮ್ ಚಾರ್ಜಸ್ನಲ್ಲಿ. ನಿಮಗೆ ಈ ಎಕ್ಸಾಮ್ ಈಸಿ ಇರುತ್ತೆ, ಈಸಿಯಾಗಿ ನೀವು ಅಟೆಂಡ್ನ ಮಾಡಿ ಈಸಿಯಾಗಿ ಬರೀಬೋದಾಗಿದೆ. ಟೋಟಲ್ ಆಗಿ ನಿಮಗೆ 25 ಲಕ್ಷದ ಕೆಲಸನ ಮಾಡಿದ್ರೆ, 25 ಲಕ್ಷದ ಬಿಸ್ನೆಸ್ನ ಕಂಪ್ನಿಗೆ ತಂದುಕೊಟ್ರೆ ನಿಮಗೆ 10 ಲಕ್ಷ ರೂಪಾಯಿ ಆಗೋಷ್ಟು ಬೆನಿಫಿಟ್ಸ್ನ ನಿಮಗೆ ಕಂಪ್ನಿನೇ ಕೊಡುತ್ತೆ. ಅಷ್ಟೇ ಅಲ್ಲದೇ ವರ್ಷಕ್ಕೊಂದ್ಸರಿ ಅದರ್ ಕಂಟ್ರೀಸ್ಗೆ ಟೂರಿಂಗ್ಗೆ ಟ್ರಾವೆಲಿಂಗ್ನ ಕಂಪ್ನಿನೇ ಇಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ನ ಪಡಿಬೇಕಾದ್ರೆ ನೀವು ICICI ಬ್ಯಾಂಕ್ನಲ್ಲಿ ಅಡ್ವೈಸರ್ ಆಗಿ ಪ್ರಮೋಟ್ ಆಗಿ, ಈಗಲೇ ನಾನು ಡಿಸ್ಕ್ರಿಪ್ಷನ್ಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಅವ್ರು ಕನ್ನಡ ಸಹ ಮಾತಾಡ್ತಾರೆ, ಅವ್ರ ಹತ್ರ ಕಂಪ್ಲೀಟ್ ಆದ ಮಾಹಿತಿ ಅಂತ ತಿಳ್ಕೊಂಡು ನೀವು ಕೂಡ ಎಕ್ಸಾಮ್ನ ಅಟೆಂಡ್ನ ಮಾಡಿ. ಡಿಸ್ಕ್ರಿಪ್ಷನ್ ಹಾಗೆಯೇ ಇದರಲ್ಲಿ ವಿಡಿಯೋದಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಎಲ್ಲವನ್ನು ಕೂಡ ತಿಳ್ಕೊಳ್ಳಿ, ಏನೇ ಡೌಟ್ ಇದ್ದರೂ ಎಕ್ಸಾಮ್ ಬಗ್ಗೆ ಎಲ್ಲದ್ರ ಬಗ್ಗೆ ನೀವು ಡೈರೆಕ್ಟಾಗಿ ತಿಳ್ಕೊಳ್ಳಿ. ಫ್ರೆಂಡ್ಸ್, ನೀವು ಅವರಿಗೆ ಅಮೌಂಟ್ನ ಪೇ ಮಾಡಬೇಕು ಅಂತ ಇಲ್ಲ, ನೀವು ಡೈರೆಕ್ಟಾಗಿ ಕಂಪ್ನಿಗೇ ಅಮೌಂಟ್ನ ಪೇ ಮಾಡ್ಬೋದಾಗಿದೆ. ಓಕೆ ಫ್ರೆಂಡ್ಸ್, ನಿಮಗೇನಾದ್ರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಎಸ್
ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ನ ಮಾಡಿ. ಹಾಗೆಯೇ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್ ನೀವೇ ನೋಡಿರ್ಬೋದು ನಿಮಗೆ 40% ಅಂದರೆ ನೀವು ಒಂದು 10,000 ಪಾಲಿಸಿನ ಮಾಡಿಸಿದ್ರೆ ಒಬ್ಬರಿಗೆ 4,000 ರೂಪಾಯಿ ನಿಮಗೆ ಈಸಿಯಾಗಿ ಪ್ರಾಫಿಟ್ ಸಿಗುತ್ತೆ. ನೀವು ಈಸಿಯಾಗಿ ಒಂದು ತಿಂಗಳಿಗೆ ಒಂದು 10 ಪಾಲಿಸಿ ಅಂತೂ ಈಸಿಯಾಗಿ ಮಾಡಿಸ್ಬೋದು ಅಂತ ಅನ್ಕೊತೀನಿ. ನಿಮಗೆ ಕಡಿಮೆ ಅಮೌಂಟಿನ ಪಾಲಿಸಿ ಸಹ ಇದ್ದಾವೆ, ಎಲ್ಲದರಲ್ಲೂ ನಿಮಗೆ 40% ಕಮಿಷನ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಈಸಿಯಾಗಿ ನೀವು ಮಾಡ್ಬೋದು ಇದನ್ನ, ನೀವು ಪಾರ್ಟ್ ಟೈಮ್ ಆಗಿ ಕುತ್ಕೊಂಡು ಮಾಡ್ಬೋದು, ಹಾಗೆಯೇ ಫುಲ್ ಟೈಮ್ ಆಗಿ ಸಹ ಮಾಡ್ಬೋದು. ಇದರಿಂದ ನೀವು ಒಳ್ಳೆ ಇನ್ಕಮ್ನ ಗಳಿಸ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಎಸ್ ಇಂಟ್ರೆಸ್ಟ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.